ದಡಗಳು ಯಾಕೆ ಅಂತಂದರೆ ಚಕ್ರ ತಿರುಗಾಕೆ. ಬರೀ ಗುಂಡುಕಿದ್ರೆ ಚಕ್ರ ತಿರುಗಲ್ಲ. ಹೇಗೆ ಫ್ಯಾನಿಗೆ ರೆಕ್ಕೆ ಕೊಟ್ಟಿದ್ದಾರೆ ಹಾಗೆ ಇದು ಗುಂಡುಕಿರೋ ಚಕ್ರಕ್ಕೆ ರೆಕ್ಕೆಗಳು. ಎರಡು ದಳ, ನಾಲ್ಕು ದಳ, ಎಂಟು ದಳ, ಹನ್ನೆರಡು ದಳ, ಆ ಥರ ದಳಗಳು ಒಂದೊಂದು ಚಕ್ರಕ್ಕೆ ಅದು ತಿರುಗುತ್ತೆ. ನಿಮ್ಮ ಮನಸ್ಸು ಕೆಲಸ ಮಾಡಿದಂಗೆ ಚಕ್ರ ಎಡಭಾಗ ಬಲಭಾಗ ಕ್ಲಾಕ್ ವೈಸು ಆ್ಯಂಟಿ ಕ್ಲಾಕ್ ವೈಸ್ ತಿರುಗುತ್ತೆ. ಚಕ್ರಕ್ಕೆ ಬಣ್ಣ ಇದೆ. ಹೇಗೆ ವಿಪ್ ಗಯರ್ ಯಾವುದು ಕಾಮನ ಬಿಲ್ಲು ವಿಪ್ ಗಯರ್ ಅಂತೀವಿ ಅದನ್ನು. ಆ ವಿಪ್ ಗಯರ್ ಏನು ಕಲರ್ ಇದೆ ಆ ಕಲರ್ ಚಕ್ರಗಳಿದೆ. ಚಕ್ರಗಳಿಗೆ ಭಾವನೆಗಳು ಸಂಬಂಧಪಟ್ಟಿದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ದುಃಖ, ಸುಖ, ಸಂತೋಷ, ಆನಂದ, ಈ ಥರದ್ದೆಲ್ಲ ಚಕ್ರಗಳಿಗೆ ಸಂಬಂಧಪಟ್ಟಿದೆ. ಯಾವ ಯಾವ ಚಕ್ರಗಳು ಏರುಪೇರಾಗುತ್ತೆ ಅದಕ್ಕೆ ಸಂಬಂಧಪಟ್ಟ ಭಾವನೆಗಳು ಏರುಪೇರಾಗುತ್ತೆ. ಮನಸ್ಸು ಮತ್ತು ದೇಹ ಎರಡೂ ಸರಿಯಾಗಿರಬೇಕು ಅಂದರೆ ಚಕ್ರ ಪರಿಮಳವಾಗಿ ತಿರುಗುತ್ತಾ ಇರಬೇಕು. ಯಾರು ಯೋಗಾಭ್ಯಾಸ ಮಾಡ್ತಾರೆ ಅವರಿಗೆ ಚಕ್ರ ಪರ್ಫೆಕ್ಟಾಗಿ ಯಾವಾಗಲೂ ಕರೆಕ್ಟಾಗಿ ತಿರುಗ್ತಾ ಇರುತ್ತೆ. ಅದಕ್ಕೇನೆ ಸನ್ಯಾಸಿಗಳು, ಸಂತರು, ಸಿದ್ಧರು ಇವರೆಲ್ಲ ಯಾವ ಥರದ ಸಿಚುವೇಶನಲ್ಲೂ ಮನಸ್ಸು ಒಂದೇ ಥರ ಬ್ಯಾಲೆನ್ಸ್ ಇರುತ್ತೆ, ಏರುಪೇರಾಗೋದಿಲ್ಲ. ಅವರು ಬೆಂಚ್ ಕಾರಲ್ಲೇ ಓಡಾಡ್ತಾರೆ, ಫ್ಲೈಟಲ್ಲೇ ಓಡಾಡ್ತಾರೆ ಸನ್ಯಾಸಿಗಳು. ಕಾರಿಲ್ಲ ಆದರೂ ಇಲ್ಲದೆ ಬಳ ಗೊತ್ತು ಅವರಿಗೆ. ಫ್ಲೈಟಲ್ಲಿ ಹೋಗದೆ ನಡ್ಕೊಂಡು ಹೋಗಂದ್ರೂ ನಡ್ಕೊಂಡು ಹೋಗಕ್ಕೆ ರೆಡಿ. ಅಂಟಿ ಅಂಟದೆ ಬಾಳುವ ಶಕ್ತಿ ಅವರಲ್ಲಿ ಬರುತ್ತೆ. ಅದಕ್ಕೆ ಮೂಲ ಕಾರಣಗಳು ಇವೆಲ್ಲ. ಅಂದರೆ ಸಾಧನೆ, ಸಾಧನೆ ಮಾಡಿದಾಗ ಚಕ್ರಗಳು ಪರ್ಫೆಕ್ಟಾಗಿ ಆಕ್ಟಿವೇಷನ್ ಆಗುತ್ತೆ. ಅದು ಆಕ್ಟಿವೇಷನ್ ಪರ್ಫೆಕ್ಟಾಗಿ ಯಾವಾಗಲೂ ಇತ್ತು ಅಂತಂದರೆ ಆರೋಗ್ಯಕ್ಕಿಂತ ಹೆಚ್ಚಾಗಿ ಆಧ್ಯಾತ್ಮದ ಅನುಭವಗಳು ಪರ್ಫೆಕ್ಟಾಗಿ ನಡೆಯುತ್ತೆ. ಚಕ್ರವೇ ಮೂಲ, ಆಧ್ಯಾತ್ಮದ ಅನುಭವಗಳನ್ನ ಪಡೆಯೋ ಮೂಲ ಯಾವುದಂದ್ರೆ ಚಕ್ರಗಳು. ಸೊ 108 ಗ್ರಂಥಿಗಳು, 108 ಚಕ್ರಗಳು. ಒಳಮುಖವಾಗಿ ಗ್ರಂಥಿಗಳು ಅಂತೀವಿ, ಹೊರಮುಖವಾಗಿ ಚಕ್ರ ಅಂತ ಹೇಳ್ತೀವಿ. ಸೊ ಚಕ್ರದಲ್ಲಿ ಆತ್ಮಶಕ್ತಿ ಮತ್ತು ಕಾನ್ಷಿಯಸ್ಸು, ಮನಸ್ಸಿನ ಶಕ್ತಿ ಎರಡೂ ಸೇರಿಕೊಂಡು ಭಗವಂತನ ಜೊತೆ ಹೋಗಿ ಸೇರಿಬಿಡುತ್ತೆ. ಕೊನೆಗೆ ನಿರ್ವಿಕಲ್ಪ ಸಮಾಧಿ ಅಂತೀವಿ. ಆರು ಥರ ಸಮಾಧಿ ಇದೆ. ಒಂದೊಂದು ಸಮಾಧಿಯನ್ನು ದಾಟಿದಾಗ ಒಂದೊಂದು ಥರ ಬದಲಾವಣೆಗಳು, ಅಹಂಕಾರ ಪರಿಪೂರ್ಣವಾಗಿ ಭಸ್ಮ ಆಗುತ್ತೆ. ನಿರ್ವಿಕಲ್ಪ ಸಮಾಧಿನಲ್ಲಿ ಅಹಂಕಾರವೇ ಇರಲ್ಲ, ಕರ್ಮವೇ ಇಲ್ಲ. ಕರ್ಮ ಇಲ್ಲ ಅಂದರೆ ಆತ್ಮ ದೇಹದಲ್ಲಿ ಇರಲ್ಲ, ಭಗವಂತನ ಜೊತೆ ಹೋಗಿ ಸೇರ್ಕೊಂಡ್ಬಿಡುತ್ತೆ.